नमस्ते एजे न्यूज के स्वागत। निन्ने सीएम सिद्धरामय्य हुट्टुहब्बवागिद्दु नवदेहलियल्लि प्रधानी मोदियन्न भेटि माडि मातुकते नडेसिदारे। इदे वेळे अवरु केंद्र सचिवरु आद राजनाथ सिंग हागू निर्मला सीतारामन् अवरन्न भेटियागिदारे। रक्षणा सचिव राजनाथ सिंग अवरन्न नवदेहलियल्लि भेटि माडिद सीएं सिद्धरामय्य मैसूरु दसरा महत्वन्न अवरिगे विवरिसि एयर शो नडेसुवंते मनवि माडिदारे। सीएं सिद्धरामय्य रक्षणा सचिवरु आद राजनाथ सिंग गे आंग्ल भाषेयल्लि पत्र बरेदिद्दु अदरल्लि मैसूरु दसरा संदर्भदल्लि एयर शो नडेसुवंते कोरिदारे। ಪತ್ರದಲ್ಲಿ ನಮಸ್ಕಾರ ಕರ್ನಾಟಕದ ವೈಭವವನ್ನು ಪ್ರದರ್ಶಿಸುವ ಪ್ರಸಿದ್ಧ ಮೈಸೂರು ದಸರಾ ಉತ್ಸವದ ಬಗ್ಗೆ ನಾನು ನಿಮಗೆ ಬರೀತಾ ಇದ್ದೇನೆ। ಈ ಆಚರಣೆಗಳ ಬಗ್ಗೆ ಇಡೀ ದೇಶಕ್ಕೆ ಅರಿವಾಗುವ ಅಗತ್ಯ ಇದ್ದು ರಾಜ್ಯದ ವೈಭವದ ಇತಿಹಾಸ ಮತ್ತು ಸಂಪ್ರದಾಯಗಳ ಮೇಲೆ ಬೆಳಕು ಚೆಲ್ಲಬೇಕಾಗಿದೆ। ಈ ವರ್ಷ ಅಕ್ಟೋಬರ್ 15 ರಿಂದ 24 ರ ತನಕ ದಸರಾ ಆಚರಿಸಲು ನಿರ್ಧರಿಸಲಾಗಿದೆ। ಮೈಸೂರು ದಸರಾ ಆಚರಣೆಗೆ ಸಂಬಂಧಪಟ್ಟ ಉನ್ನತ ಸಮಿತಿಯ ಸಭೆಯಲ್ಲಿ 2023 ರ ದಸರಾ ಮಹೋತ್ಸವದ ವೇಳೆ ಏರ್ ಶೋ ನಡೆಸಬೇಕೆಂಬ ಜನರ ಬಯಕೆಯನ್ನು ಸಮಿತಿಯ ಮುಂದೆ ಇಡಲಾಗಿತ್ತು। 2017 ಮತ್ತು 19 ರಲ್ಲಿ ಮೈಸೂರು ಟಾರ್ಚ್ ಲೈಟ್ ಪರೇಡ್ ಮೈದಾನದಲ್ಲಿ ಭಾರತೀಯ ವಾಯುಪಡೆಯು ಪ್ರದರ್ಶಿಸಿದ ವಿಶೇಷ ಏರ್ಶೋ ಮೂಲಕ ದಸರಾ ಉತ್ಸವವು ಹತ್ತಾರು ಪ್ರವಾಸಿಗರು ಮತ್ತು ಕನ್ನಡಿಗರ ಗಮನವನ್ನು ಸೆಳೆದಿತ್ತು। ಹೀಗಾಗಿ ಈ ಬಾರಿ ಮೈಸೂರಲ್ಲಿ ನಾಡಹಬ್ಬ ದಸರಾ 2023 ರ ಸಂದರ್ಭದಲ್ಲಿ ಇದೇ ರೀತಿಯ ಏರ್ಶೋ ಅನ್ನ ಆಯೋಜನೆ ಮಾಡಲು ಸಂಬಂಧಪಟ್ಟವರಿಗೆ ದಯಮಾಡಿ ನಿರ್ದೇಶಿಸಿ ಎಂದು ಈ ಮೂಲಕ ವಿನಂತಿಸುತ್ತಾ ಇದ್ದೇನೆ। ನಿಮ್ಮ ಸಮಯೋಚಿತ ಮಧ್ಯಸ್ಥಿಕೆ ದಸರಾ ಹಬ್ಬಕ್ಕೆ ಇನ್ನಷ್ಟು ರಂಗು ತುಂಬಲಿದೆ। ದೃಢವಾದ ಮತ್ತು ತ್ವರಿತ ಕ್ರಮಕ್ಕಾಗಿ ಎದುರು ನೋಡ್ತಾ ಇದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಬರೆದಿದ್ದಾರೆ। ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ।